ಅನಿಸುತ್ತೆ. ಆ್ಯಕ್ಚುಲಿ ಇವರು ನಮ್ಮ ಬ್ರದರು ಚಿಕ್ಕಣ್ಣ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟು ನೀವು ನೋಡಿರ್ತೀರಾ ಈ ಜನಸ್ನೇಹಿ ಆಶ್ರಮಕ್ಕೆ ಸುಮಾರು ಜನರು, ಹಾಗೇ ನಮ್ಮ ಅಣ್ಣ ಆದಂಥ ಚಿಕ್ಕಣ್ಣ ಅವರು ತುಂಬ ಟೈಮ್ ಬಂದು ಕೆ ಆರ್ ಪುರಮಿಂದ ತರಕಾರಿನ ತಂದು ಹಾಕ್ತಾಯಿದ್ರು. ಸೊ ನನಗೆ ಇದ್ರ ಮೇಲೆ ನಂಬಿಕೆ ಇರಲಿಲ್ಲ, ನಾನು ಯಾವ ರೀತಿ ಈ ಜನಸ್ನೇಹಿ ಆಶ್ರಮ ನಡೆಸ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ನೈಟು ವಿಸಿಟ್ ಹಾಕೋಣ ಅಂತ ಹೇಳ್ಬಿಟ್ಟು ನಮ್ಮ ಬ್ರದರ್ಗೋಸ್ಕರ ನಮ್ಮ ಬ್ರದರ್ ಜೊತೆ ಅವ್ರು ಫೋರ್ಸ್ ಮಾಡಿ ಕರ್ಕೊಂಬಂದಿದ್ದೀವಿ. ಇವತ್ತು ಯಾವ ಟೈಮಿಗೆ ನಾವು ಒಳಗಡೆ ಹೋಗ್ತಾ ಇದ್ದೀವಿ ಅಂತ ನೀವೇ ನೋಡಿ, 10:45. ಅಟ್ ಪ್ರೆಸೆಂಟ್ ನಾವು ಈಗ ಎಲ್ಲಿದ್ದೀವಿ ಅಂತ ನಿಮಗೆ ತೋರಿಸ್ತೀವಿ ನೋಡಿ. ಇದು ಜನಸ್ನೇಹಿ ನಿರಾಶ್ರಿತರ ಆಶ್ರಮ. ಸೊ ಹಾಗೆ ಇಲ್ಲಿನ ಜನರು ಇಲ್ಲಿ ಯಾವ ರೀತಿ ಇದ್ದಾರೆ, ಒಳಗಡೆ ಯಾವ ರೀತಿ ಇದ್ದಾರೆ, ಒಂದೇ ಒಂದು ವಿಸಿಟ್ಟು ಮಾಡಿ ನಿಮಗೂ ತೋರಿಸ್ತೀನಿ. ಸೊ ಹಾಗೆ ನೋಡೋಣ ಬನ್ನಿ. ಇಲ್ಲಿ ಭಕ್ತಾದ್ರಿಗೆ ನಮ್ಮನ್ನೆಲ್ಲ ಕಾಪಾಡುವಂಥ ಭಗವಂತ ಇದ್ದಾರೆ. ಯಾವ ರೀತಿ ಇದ್ದಾರೆ ಅನ್ನೋದು, ಯಾವ ರೀತಿ ಆಶ್ರಮದಲ್ಲಿ ನೋಡ್ಕೋತಾ ಇದ್ದಾರೆ ಅನ್ನೋದು ಒಂದೇ ಒಂದು ತೋರ್ಸೋಣ. ಸೊ ಇಲ್ಲಿ ತೊಂದರೆ ಜನಗಳಿಗೂ ಅರ್ಥ ಆಗಬೇಕು. ಸೊ ನೋಡಿ ಇದು ಈ ಥರ ಇದ್ದಾರೆ, ಎಲ್ಲ ಮಲಗೋದಕ್ಕೂ ಸಹ ಜಾಗ ಇದೆ. ಪ್ರತಿಯೊಬ್ಬರು ಕೆಳಗಡೆ ಮಲಿಕೊಂಡು ಯಾವ ರೀತಿ ಕಷ್ಟನ ಅನುಭವಿಸ್ತಾ ಇದ್ದಾರೆ ಅನ್ನೋದು ನಾವು ದಯವಿಟ್ಟು ನೋಡಬೇಕು. ಪ್ರತಿಯೊಬ್ಬರು ಬಂದು ಇಲ್ಲಿಗೆ ಒಂದು ಸ್ವಲ್ಪ ಸಹಾಯ ನಮ್ಮ ಕೈಲಿ ಆದಷ್ಟು ನಾವು ಸಹಾಯ ಮಾಡಬೇಕು ಅಂತ ಕೇಳ್ಕೊತೀನಿ ಬನ್ನಿ. ಹಾಗೆ ಇನ್ನು ಯಾವ ರೀತಿ ಇದ್ದಾರೆ ನೋಡಿ, ಯಾವ ರೀತಿ ಬೆಡ್ಗಳಿದ್ದಾವೆ, ಜನಕ್ಕೆ ಪಾಪ ಜಾಗ ಇಲ್ಲದೆ ಎಷ್ಟು ಕಂಜೆಸ್ಟೆಡ್ ಆಗಿ ಅವರು ಇದ್ದಾರೆ ಅನ್ನೋದು ನೀವು ಕಣ್ಣಾರೆ ನೋಡಿ. ನಮ್ಮ ಯೋಗೇಶ್ ಅಣ್ಣ ಅವರು ನಡೆಸ್ತಾ ಇದ್ದಾರೆ ಅಂದರೆ ನಾವು ಆ ಧೈರ್ಯ ನಮಗಂತೂ ಇಲ್ಲ. ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂದರೆ ನಾವು ಅವ್ರಿಗೆ ಅಟ್ಲೀಸ್ಟ್ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡಬೇಕು ಅಂತ ನಾನು ಪ್ರತಿಯೊಬ್ಬರ ಹತ್ರ ಕೇಳ್ಕೊತೀನಿ. ಸೊ ಹಾಗೆ ನಮ್ಮ ಕೈಲಾದಷ್ಟು ಸಹಾಯ ನಾವು ಮಾಡೋಕ್ಕೆ ಬಂದಿದ್ದೀವಿ. ಸೊ ಆದಷ್ಟು ನೀವು ಪ್ರತಿಯೊಬ್ಬರೂ ನಿಮ್ಮ ಕೈಲಿ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಸಹಾಯ ಮಾಡಬೇಕು ಅಂತ ಕೇಳ್ಕೊತೀವಿ. ಸೊ ಹಾಗೆ ನೋಡಿ ಎಷ್ಟು ಕಂಜೆಸ್ಟೆಡ್ ಆಗಿದೆ ಜಾಗ. ಆದರೂ ಈ ಥರ ಎಲ್ಲ ಮಾಡಬೇಕು ಅಂದರೆ ಧೈರ್ಯ ಬೇಕು. ಆ ಧೈರ್ಯ ಭಗವಂತನ ರೂಪದಲ್ಲಿ ನಮ್ಮ ಯೋಗೇಶಣ್ಣವರು ಕೊಟ್ಟಿದ್ದಾರೆ. ಸೊ ಇದು ನಮ್ಮ ಶಿವಕುಮಾರ ಸ್ವಾಮೀಜಿಯವರ ಮಂಟಪ, ಅದರ ಮೇಲೂ ಸಹ ಜಾಗ ಇಲ್ಲದೆ ಸಹ ಅದ್ರ ಮೇಲೂ ಸಹ ಪ್ರೊವೈಡ್ ಮಾಡಿದ್ದಾರೆ ಮಲ್ಕೊಳ್ಳೋದಕ್ಕೆ. ಸೊ ಜನ ನೋಡಬೇಕು ಆದಷ್ಟು, ಇವ್ರಿಗೆ ಕೈಲಾದಷ್ಟು ಹೆಲ್ಪ್ ಮಾಡಿ ಅಂತ ನಾವು ಕೇಳ್ಕೊತೀವಿ. ಭಾಳ ಕಷ್ಟ ಆಗ್ತಾಯಿದೆ ನಮಗೆ ಮಾತಾಡೋದಕ್ಕೂ, ಭಾಳ ಒಂಥರ ನೋವು. ನಮಸ್ಕಾರ ಸರ್. ನಮಸ್ತೆ. ತುಂಬ ಖುಷಿ ಆಗುತ್ತೆ ನಿಮ್ಮನ್ನು ನೋಡಿದ್ರೆ. ಥ್ಯಾಂಕ್ ಯು. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಅಂದ್ರೇ ಒಂದು ನಂಬಿಕೆ, ಒಂದು ಪ್ರೀತಿ, ಒಂದು ಶಕ್ತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಸಾವಿರಾರು ಜನ ಅಂದರೆ ನೂರಾರು ಜನ ದೇವ್ರ ಮಕ್ಕಳಿದ್ದಾರೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಮ್ಮ ಆಶ್ರಮದಲ್ಲಿ ನಿಜವಾಗ್ಲೂ ಮಲ್ಕೊಳ್ಳೋಕ್ಕೂ ಜಾಗ ಇಲ್ಲದೆ. ಸೊ ಕೆಳಗಡೆ ಮೇಲ್ಗಡೆ ಸೊಂದಿಲಿ ಗೊಂದಿಲಿ ಎಲ್ಲೆಲ್ಲಿ ಸಿಗುತ್ತೋ ನೋಡಿ, ಇಲ್ಲೆಲ್ಲ ನೋಡ್ಬೋದು. ಯಾಕಂದ್ರೆ ಅಣ್ಣ ಇವಷ್ಟು ಇಷ್ಟೊತ್ತು ರಾತ್ರಿ ಬಂದಿದ್ದು ಎಷ್ಟೋ ಜನರಿಗೆ ಒಂದು ಅರ್ಥ ಆಗಲಿ. ಹೌದು, ಯಾಕಂದ್ರೆ ಎಷ್ಟೋ ಜನ ಅನ್ಕೋತಾರಣ್ಣ ನಿಜ ಆಶ್ರಮ ಅಂದ್ರೆ ಹುಡುಗರು ಅಲ್ಲಿ ನಾನು ಮನ್ಸಲ್ಲಿ ಅದೇ ತಿಳ್ಕೊಂಡಿದ್ದು, ಇವರೇನೋ ಬಂದು ಹೋಗ್ತಾರೆ, ಏನೋ ತರಕಾರಿ ಕೊಡ್ತಾರೆ, ಅವ್ರೇನೋ ಮಾಡ್ತಾರೆ ಅನ್ನೋದು ನನ್ನ ಮೈಂಡಲ್ಲೂ ಇತ್ತು. ಇಲ್ಲಿ ಬಂದು ನಾನು ಅದನ್ನ ಪರೀಕ್ಷೆ ಮಾಡಬೇಕು ಅಂತಾನೆ ರಾತ್ರಿ ನಾನು ಈ ಟೈಮ್ ಬಂದಿರೋದು. ಓಕೆ, ಇಲ್ಲಿ ನೋಡಿದ್ರೆ ನಮಗೆ ನಮ್ಮ ಜೀವನನೂ ಈ ಜೀವನನೂ ಭಾಳ ವ್ಯತ್ಯಾಸ ಆಗುತ್ತೆ. ಆ್ಯಕ್ಚುಲಿ ನನಗೆ ಮಾತಾಡೋಕ್ಕೂ ಆಗ್ತಾ ಇಲ್ಲ. ನಿಜವಲ್ಲೂ, ಯಾಕಂದ್ರೆ ನಿಜವಲ್ಲೂ ಜಾಗ ಇಲ್ಲ ಸ್ನೇಹಿತರೆ. ನಿಜವಲ್ಲೂ ನನಗೂ ಸಾಕಷ್ಟು ಆಸೆಗಳಿದ್ದಾವೆ, ಇನ್ನೂ ದೊಡ್ಡ ಮಟ್ಟದಲ್ಲಿ ಈ ಒಂದು ಸಂಸ್ಥೆನ ಬೆಳೆಸಬೇಕು, ಇನ್ನೂ ಸಾವಿರಾರು ಜನಕ್ಕೆ ಆಸರೆ ಕೊಡಬೇಕು ಅಂತ. ಎಷ್ಟೋ ಜನ ಮೂಲೆ ಮೂಲೆಯಿಂದನೂ ಫೋನ್ ಮಾಡ್ತಾರೆ, ಸರ್ ಇಲ್ಲಿ ಬಂದವರು ಎಲ್ಲಿ ಬಿದ್ದಾರೆ ಅಲ್ಲಿ ಬಿದ್ದಿದ್ದಾರೆ ಕರ್ಕೊಂಡೋಗಿ ಕರ್ಕೊಂಡೋಗಿ ಅಂತ. ನಿಜವಲ್ಲೂ ನನಗೆ ಆಸೆ ಇದೆ ಸೇರಿಸ್ಕೊಬೇಕು ಅಂತ. ಮಲ್ಗಕ್ಕೆ ಜಾಗ ಇಲ್ಲ ಅಂದ್ರೆ ನಾನು ಎಲ್ಲಿ ಸೇರಿಸ್ಕೊಳ್ಳೋಣ? ಈಗ ನೀವೇ ನೋಡ್ಬೋದು, ನೋಡಿ ಇಲ್ಲಿ ಬಂದಿರೋ ಬಟ್ಟೆ ಸಮೇತ ನನಗೆ ಇಡೋಕ್ಕೆ ಜಾಗ ಇಲ್ಲದೆ ನಾನು ಎಲ್ಲ ಇಲ್ಲಿ ಲಾಟ್ ಹೊಡ್ಕೊಂಡು ಕೂತಿದ್ದೀನಿ. ಅಂದರೆ ಎಷ್ಟು ಕಷ್ಟ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ ನೋಡಿ. ಇಲ್ಲೆಲ್ಲ ಎಲ್ಲೆಲ್ಲಿ ಜಾಗ ಸಿಗುತ್ತೋ, ನನಗೆ ಎಲ್ಲೆಲ್ಲಿ ಸೊಂದಿ ಸಿಗುತ್ತೋ, ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲರನ್ನೂ ಕೂಡ ಒಂದೊಂದು ಬೆಡ್ ಹಾಕಿ ಮಂಚ ಹಾಕಿ ಮಲಗಿಸುವಂಥ ಒಂದು ಪ್ರಯತ್ನ ಮಾಡಿದ್ದೀನಿ. ತುಂಬ ಕಷ್ಟ ಅಣ್ಣ, ಯಾಕಂದರೆ ನಮಗೆ ಯಾವುದೇ ಸರ್ಕಾರಗಳು ಸ್ಪಂದಿಸ್ತಾ ಇಲ್ಲ. ಜನಗಳು ಬಿಟ್ಟರೆ ಬೇರೆ ಯಾರು ಮೇಲೂ ನನಗೆ ನಂಬಿಕೆ ಇಲ್ಲ. ಯಾವ ಸರ್ಕಾರ ಆಗಿರ್ಬೋದು, ಯಾವ ಎಮ್ ಎಲ್ ಎ, ಯಾವ ಎಮ್ ಪಿ, ಯಾರ ಕೈ ಕಾಲು ಹಿಡಿದು ನಾನು ಹೋಗೋಂಥವ್ನಲ್ಲ ಅಣ್ಣ. ನಾನು ನನ್ನ ತಲೆ ಭಾಗದೇ ಜನಗಳಿಗೋಸ್ಕರ, ನನ್ನ ತಲೆ ಭಾಗದೇ ಜನಗಳ ಹತ್ರ, ಬೇರೆ ಯಾರ ಹತ್ರನೂ ನಾನು ಕೇಳಲ್ಲ.
ಪ್ರತಿಯೊಬ್ಬರ ಹತ್ರ ನಾನು ಕೇಳೋದಿಷ್ಟೇ, ಒಂದು ರೂಪಾಯಿ ಕೊಡಿ. ಒಂದು ರೂಪಾಯಿ ಕೊಡ್ಬೋದಣ್ಣ ಈ ಕೆಲಸಕ್ಕೆ? ಮಾಡಲೇಬಹುದು. ಕೊಡ್ಬೋದಾ? ನಂಬಿಕೆ ಇದೆಯಾ ಒಂದು ರೂಪಾಯಿ ಕೊಡೋದಕ್ಕೆ? 100% ಏನು ಹೇಳ್ತೀರಣ್ಣ ಜನಕ್ಕೆ? ಸರ್, ಪ್ರತಿಯೊಬ್ಬರಲ್ಲೂ ನಾನು ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ, ಅಪ್ಪ ಅಮ್ಮನ ಚೆನ್ನಾಗಿ ನೋಡಿಕೊಂಡ್ರೆ ಈ ಪರಿಸ್ಥಿತಿ ಯಾರಿಗೂ ಬರಲ್ಲ. ಮೊದಲನೇದಾಗಿ ಈಗ ಯಾರು ಬಿಟ್ಟಿದ್ದಾರೆ, ಅಟ್ಲೀಸ್ಟ್ ಆ ಸೇವೆನೇ ಇವ್ರು ಮಾಡ್ತಾ ಇದ್ದಾರೆ, ನಮ್ಮ ಕೈಲಂತೂ ಮಾಡೋಕ್ಕಾಗಲ್ಲ. ಸೊ ದಯವಿಟ್ಟು ನಮ್ಮ ಕೈಲಿ ಏನಾಗುತ್ತೆ, ನಿಮ್ಮ ಕೈಲಿ ಏನಾಗುತ್ತೆ, ಅಷ್ಟು ಹೆಲ್ಪನ್ನು ಮಾಡಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಇವತ್ತು ನಮ್ಮ ಚಿಕ್ಕಣ್ಣವರು ಸಾಕಷ್ಟು ಬಾರಿ ಬಂದವರೇ, ಆದರೆ ಇವತ್ತು ರಾತ್ರಿ ಬಂದಿದ್ದಾರೆ. ಭಾಳ ಸಂತೋಷ ಆಯ್ತು ಅಣ್ಣ ಇಷ್ಟೊತ್ತಲ್ಲಿ ಬಂದಿದ್ದಕ್ಕೆ. ನಿಮಗೂ ಕೂಡ ಥ್ಯಾಂಕ್ಸ್ ಅಣ್ಣ, ನಮ್ಮ ಆಶ್ರಮದ ಬಗ್ಗೆ ಸಾಕಷ್ಟು ಜನರಿಗೆ ಮಾಹಿತಿ ಇವಾಗ ಕೊಟ್ಟಿದ್ದೀರಾ. ಸೊ ಇವಾಗ ಇಷ್ಟೊತ್ತು ರಾತ್ರಿಲಿ ಬಂದ್ರೂ ಸುಮ್ಮನೆ ಬಂದಿಲ್ಲ ಅವರು, ಇಲ್ಲಿ ಎಷ್ಟೋ ಜನ ದೇವ್ರ ಮಕ್ಕಳಿದಾರಲ್ಲ, ದೇವ್ರ ಮಕ್ಕಳನ್ನ ಒಂದು ಹೊಟ್ಟೆ ತುಂಬಿಸುವಂತ ಕೆಲಸ ಮಾಡಿದ್ದಾರೆ. ನೋಡಿ, 1000 ರೂಪಾಯಿ ಖರ್ಚಾಗತ್ರಿ. ಯಾವ MLA ಯಾವ MP ಒಂದಿನ ತಂದುಕೊಟ್ಟಿಲ್ಲ ಇಲ್ಲಿಗೆ. ಏನು ಹೇಳಿ, ಇದುವರೆಗೂ ಈ ಸಂಸ್ಥೆ ಶುರುವಾಗಿ 6 ವರ್ಷಗಳಾಗ್ತಾಯಿದೆ. ಎಷ್ಟು ಹೇಳಿ, 6 ವರ್ಷಗಳಾಗ್ತಿದೆ. ಇದುವರೆಗೂ ಯಾವುದೇ MLA ಆಗಿರ್ಬೋದು, ಯಾವುದೇ MP ಆಗಿರ್ಬೋದು, ಯಾವುದೋ ಕಂಪ್ನಿಯಿಂದ ಆಗಿರ್ಬೋದು, ನಮಗೆ ಸಹಾಯ 1 ರೂಪಾಯಿಗೂ ಇಲ್ಲ ಅಣ್ಣ. ಯಾವುದೇ MLA MPಗಳಿಂದಾಗಲಿ, ಯಾವುದೇ ಸರ್ಕಾರದಿಂದಾಗಲಿ 1 ರೂಪಾಯಿ ನಮಗೆ ಸಹಾಯ ಇಲ್ಲ. ಜನಗಳ ಪ್ರೀತಿಯಿಂದ ಈ ಸಂಸ್ಥೆ ನಡೀತಾ ಇದೆ. ಇಷ್ಟೊಂದು ರಾತ್ರಿ ಅಣ್ಣ ಇಷ್ಟೊಂದು ತರಕಾರಿ ತಂದಿದ್ದೀರಾ, ನಿಜವಾಗ್ಲೂ ಹೇಳ್ತೀನಿ ನಿಮಗೆ ಕೋಟಿ ಕೋಟಿ ನಮಸ್ಕಾರ. ಯಾಕಂದರೆ ಭಾಳ ಸಂತೋಷ ಅಣ್ಣ, ಯಾಕಂದ್ರೆ ಇದು ಒಂದೇ ಸತಿ ಅಲ್ಲ ಚಿಕ್ಕಣ್ಣ ಕೊಡ್ತಾ ಇರೋದು, ನನಗೆ ಸಾಕಷ್ಟು ತಿಂಗಳಿಗೆ ಹೆಚ್ಚು ಕಮ್ಮಿ 2-3 ಸತಿ ಅಂತೂ 100% 200% ತಂದು ಕೊಡ್ತಿದ್ದಾರೆ. ನಿಮಗೆ ಧನ್ಯವಾದಗಳು. ಜೊತೆಗೆ KR Puram ಮಾರ್ಕೆಟ್ನ ಪ್ರತಿಯೊಬ್ಬರಿಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಸರ್. ನಿಜವಾಗ್ಲೂ ನಾನೊಂದು ದಿನ ನಿಮ್ಮ ಹತ್ರ ಬರಬೇಕಂತ ಆಸೆ ಇದೆ, ಖಂಡಿತ ಬರ್ತೀನಿ ಆದಷ್ಟು ಬೇಗ. ಥ್ಯಾಂಕ್ ಯು ಚಿಕ್ಕಣ್ಣವರೇ. ಇನ್ನೇನೇನು ಹೇಳಿದ್ರು ಎಲ್ಲ ನಮ್ಮ ಹುಡುಗರು ಸೇರ್ಕೊಂಡು, ನನ್ನ ಅಣ್ಣ ತಮ್ಮ ಅಕ್ಕ ತಂಗಿಯವರೆಲ್ಲ ಸೇರ್ಕೊಂಡು ನಾನೇನೇನು ಓದ್ತೀನಿ ಅಂದೆ. ಯಾಕಂದರೆ ಇದು ನಮ್ಮ ಒಬ್ಬರ ಕೈಲಿ ಆಗೋದಲ್ಲ. ಇದು ಪ್ರತಿಯೊಂದು KR Puramಲ್ಲಿ ಸಂತೆ ಮಕ್ಕಳು ಏನಿದ್ದಾರೆ ಪ್ರತಿಯೊಬ್ಬರು ಸೇರಿ ಕೈ ಜೋಡಿಸಿ ಕೊಟ್ಟಿರೋವಂಥದ್ದು. ಯಾಕಂದರೆ ನಾವು ಇವತ್ತು ಬಂದು ವೀಡಿಯೋಗೋಸ್ಕರ ನಾವು ತೋರಿಸೋಣ. ಇನ್ನೊಂದಿಲ್ಲ, ಸಂತೆ ಮಕ್ಕಳು ಭಿಕ್ಷೆಯಿಂದ ನಿಜ ನಿಜ ಅದು ಹಂಗಲ್ಲ. KR Puram ಮಾರ್ಕೆಟಲ್ಲಿ 1 ರೂಪಾಯಿ ಭಿಕ್ಷೆ ಎತ್ಬಿಟ್ಟು ಸ್ವಾಮಿ ಮಾಡಿಸಿರೋದು ತಮಾಷೆ ಮಾಡ್ತಿಲ್ಲ ನಾನು, ಸೀರಿಯಸ್ ಆಗಿ ನಾನು KR Puram ಮಾರ್ಕೆಟಲ್ಲೇ ಭಿಕ್ಷೆ ಎತ್ತಿದ್ದು. ಫಸ್ಟ್ ಆ ವಿಡಿಯೋ ನಾನು ಇನ್ನೂ ಅಪ್ಲೋಡ್ ಮಾಡಿಲ್ಲ ಅಷ್ಟೇ. ಸೊ ಅದು ನಂಟಿದೆ ನೋಡಿ, ಸುಮ್ಮನೆ ಯಾವುದು ದೇವ್ರ ಸಂಕಲ್ಪ ಇಲ್ಲದೆ ಯಾವುದೂ ನಡೆಯಲ್ಲ ಅಂತೆ ನನಗನ್ಸಿರೋದು. ಒಂದು ಉಳ್ಕಡ್ಡಿ ಬೆಳಿಬೇಕು, ಒಂದು ಉಳ್ಕಡ್ಡಿ ಚಿಗುರಬೇಕು ಅಂದ್ರೂ ದೇವ್ರ ಆಶೀರ್ವಾದ ಬೇಕೇ ಬೇಕು. ಜನ ಅನ್ಕೊಂಬೋದು ಅಷ್ಟೇ, ದೇವ್ರಿಲ್ಲ, ದೇವ್ರು ಕಾಣ್ತಾನ, ದೇವರು ಅನ್ನೋನು ಒಂದು ಅಗೋಚರ ಶಕ್ತಿ, ಅದು ಯಾರ ಕಣ್ಗೂ ಕಾಣಲ್ಲ. ಯಾಕೆ ಕಾಣಲ್ಲ ಅಂದರೆ, ಕಾಣೋ ಅಷ್ಟು ಒಳ್ಳೆ ವ್ಯಕ್ತಿಗಳು ನಾವಲ್ಲ, ನಾವು ಪಾಪಿಗಳು. ಮನುಷ್ಯರು ಅನ್ನೋರು ನಾವೇನು ಗೊತ್ತಾ, ಪಾಪಿಗಳು ನಾವು. ಸೊ ಹಂಗಾಗಿ ಭಗವಂತ ಯಾರ ಕಣ್ಗೂ ಕಾಣೋದಿಲ್ಲ, ಅದೊಂದು ಅಗೋಚರ ಶಕ್ತಿ. ಒಳ್ಳೇದು ಮಾಡ್ತಾ ಹೋದರೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಯಾಕಂದರೆ ಚಿಕ್ಕಣ್ಣವರು ಈಗ ಆಲ್ರೆಡಿ ನಮ್ಮ ಆಶ್ರಮಕ್ಕೊಂಥರ ಬೆನ್ನೆಲುಬು ಥರ ಅಣ್ಣ. ನನಗೆ ತರಕಾರಿ ಅಂತ ಬಂದಾಗ ಕ್ಯಾಪ್ರ ಬರುತ್ತೆ ಚಿಕ್ಕಣ್ಣ, ನಾನು ಫೋನ್ ಮಾಡಿದೆ ಅವ್ರಿಗೆ, ಚಿಕ್ಕಣ್ಣ ತರಕಾರಿ ಕಾಲಿಗೈತೆ. ಇಷ್ಟೊತ್ತು ರಾತ್ರಿಯಲ್ಲಿ ಸ್ನೇಹಿತರೆ ಯಾರು ತಲೆ ಕೆಡಿಸ್ಕೊಳ್ತಾರೆ ಹೇಳಿ? ಪಾಪ ಅವ್ರು ಬೆಳಗ್ಗೆಯಿಂದ ಸಂಜೆವರೆಗೂ ಬಿಸಿ ಪರ್ಸನು, ಆದರೂ ಕೂಡ ಇಷ್ಟೊತ್ತು ರಾತ್ರಿಯಲ್ಲಿ ಇಲ್ಲಿ ಬಂದು ಇಲ್ಲಿರ್ತಕ್ಕಂಥ ಎಲ್ಲರಿಗೂ ತರಕಾರಿ ತಂದು ಕೊಡ್ತಿದ್ದೀರಾ? ಥ್ಯಾಂಕ್ ಯು. ನಾನು ಹೇಳಕ್ಕೆ ಒಂದು ಆಸೆ ಬಿಡ್ತೀನಿ, ನಮ್ಮ KR Puram ಬಜಾರಲ್ಲಿ ಅನಾಥಾಶ್ರಮಿಗೆ ಅಂತ ಅಲ್ಲ, ನನ್ನ ಶನಿವಾರ ಮಂತ್ರಾಲಯ ಕೂಡ ತರಕಾರಿ ಹೋದ ಇದೇ ಪಟ್ಟಣ ಮಂಜುನಾಥಾಶ್ರಮಿಗೆ ಹೋಗಿ ಹೋಗುತ್ತೆ. ಮಂಜುನಾಥಾಶ್ರಮಿಗೆ ರಾಘವಾಶ್ರಮ ಮಂತ್ರಾಲಯಕ್ಕೆ ಇದೇ ಪಟ್ಟು ನನ್ನೆ ಒಂದು ಫುಲ್ ತರಕಾರಿ ಶನಿವಾರ ಹೋಗೋದೆ ನಾನು ಇಲ್ಲಿ ಮತ್ತೆ ಶನಿವಾರನೇ ಇಲ್ಲಿ ನಿಮ್ಗೆ ಟಾರ್ಗೆಟ್ ಕರೋಣ ಅನ್ಕೊಂಡಿದ್ದು. ಅದು ಶನಿವಾರ ಅಲ್ಲಿಗೆ ಹೋಗೋಕ್ಕೋಸ್ಕರ ನಾನು ಅಲ್ಲಿ ಟಾರ್ಗೆಟ್ ಇಲ್ಲಿ ತರೋಕ್ಕಾಗಿಲ್ಲ. ಆದರೆ ನಮ್ಮ ಕಿಡ್ನಾಸ್ಪುರದಲ್ಲಿ ಎಲ್ಲ ಒಳ್ಳೊಳ್ಳೆ ಮಕ್ಕಳುಗಳಿದ್ದಾರೆ, ಒಳ್ಳೆ ಅನ್ನದಾತ ಮಕ್ಕಳೇ ಇರೋದಲ್ಲಿ. ಯಾರನ್ನ ಬರೋ ಕೈ ಇಲ್ವದೇನೋ, ಅವ್ರಿಗೇನೋ ಒಂದು ದುಡ್ಕೊಂಡು ಅವ್ರ ಮನೆ ಸೆಟ್ ತಗೊಂಡಿರ್ತಾರೆ. ಇವತ್ತು ನಮ್ಮ ತರಕಾರಿ ಬಜಾರ್ ಇದ್ದ ನಾವೆಲ್ಲ ಆ ಥರ ಬದುಕ್ತಾ ಇದ್ದೀವಿ. ಅದರಲ್ಲಿ ಯಾರನ್ನಾಗಲಿ ಅಲ್ಲೋಗ್ಬಿಟ್ಟು ಅಣ್ಣ ನಾನು ಹಿಂಗೆ ಓದ್ತೀನಿ ಅಂದರೆ, ಇವತ್ತು ಬದ್ದೆಕ ಒಂದು 900 ರೂಪಾಯಿ ಇದೆ, ನೋಕಲ್ ಮುಟ್ಟು 100 ರೂಪಾಯಿ ಒಂದು ಚೀಲ, ಆ ಕ್ಯಾರೆಟ್ 300 ರೂಪಾಯಿ ಚೀಲ. ಆ ರೇಟ್ ಇಟ್ಕೊಂಡು ನಾನು ಹಿಂಗೆ ಓದ್ತೀನಿ ಅಂದೆ, ನನಗೆ ಮನಸ್ಸೇ ಇಲ್ಲ ಅವ್ರು ಕೇಳೋಕ್ಕೆ ಈ ರೇಟ್ ಇದೆಯಲ್ಲ ಹೆಂಗೆ ಕೇಳೋದಂತ. ಅಣ್ಣ ನಾನು ಎಲ್ಸಿಲ ಹಾಕ್ತೀನಿ ಅಂದೆ, ನಾನು ನಿನ್ನ ಜೊತೆ ಎಲ್ಸಿಲ ಹಾಕ್ತೀನಿ ಅಂತ ಹೇಳಿ ನಂಗೆ ಸಪೋರ್ಟ್ ಮಾಡಿದ್ದೀರ. ನಾನು ಅಣ್ಣ ತಮ್ಮಂದಿರೆಲ್ಲರೂ ಟೊಮೆಟೊ ನಾನು ಮೂಸಲ ಬೇಕು ಅಂದೆ, ನಾನು ಎಲ್ಸಿಲ ಹಾಕ್ತೀನಿ ಅಂತ ಹೇಳಿದ್ರು. ಅವ್ರ ಪ್ರೀತಿ ಇಷ್ಟ ನನ್ನ ಮೇಲೆ ಹಿಂಗೆ ಇಲ್ಲಿ ಅಂತ ನಾನು ಕೇಳ್ಕೊತೀನಿ. ಇವತ್ತು ಅವ್ರು ಏನೋ ನನ್ನ ಕಟ್ಟಿದಾರೆ, ದಯವಿಟ್ಟು ಅವ್ರಿಗೆ ಆರೋಗ್ಯ ಬಗ್ಗೆ ಕಟ್ಟಿ ಚೆನ್ನಾಗಾಗಿ, ಅವ್ರ ಬಿಸ್ನೆಸ್ ಎಲ್ಲ ಚೆನ್ನಾಗಾಗಿ ತುಂಬ ಅನುಕೂಲ ಆಗಿ ಇನ್ನೂ ಅವರೇ ಡೈರೆಕ್ಟಾಗಿ ತಂದು ಹಾಕಲಿ ಅಂತ ನಾನು ಕೇಳ್ಕೊತ ಇದ್ದೀನಿ ಎಲ್ಲರಿಗೂ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರು ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಶೇರ್ ಮಾಡಿ, ನೀವು ಕೂಡ ಆಶ್ರಮಕ್ಕೆ ಭೇಟಿ ಕೊಡಿ. ಅರ್ಧರಾತ್ರಿ ಬಂದರೂ ಬೀಗ ತೆಗಿತೀವಿ. ದಯವಿಟ್ಟು ಬನ್ನಿ. ನಮಸ್ಕಾರ.